ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರೇ ಪ್ರಿನ್ಸ್ ಪುಟ ತ್ರೀ ತ್ರೀ ಟೂ ಫೈವ್ ಪುಟದ ಸಂಖ್ಯೆ ನೂರ ನಲವತ್ತೆಂಟು ನೂರ ನಲವತ್ತ ಒಂಬತ್ತು ಭವಿಷ್ಯದಲ್ಲಿ ನಮಗಿರುವ ಸಾಧ್ಯತೆಗಳು ಯೋಹಾನನು ಎಲಿಯನ ರುಜ ನಿಜರೂಪವಾಗಿದ್ದನೆಂದು ಹಾಗೂ ಶಿರಸು ಮತ್ತು ದೇಹಗಳನ್ನೊಳಗೊಂಡು ಶರೀರ ಸಂಬಂಧದಲ್ಲಿರುವ ಕ್ರಿಸ್ತನೆಂಬ ಸುವಾರ್ಥ ಯುಗದ ಕ್ರೈಸ್ತ ಸಭೆಯು ಇದಕ್ಕೂ ಹೆಚ್ಚಾದ ಭವ್ಯವಾದ ಎಲಿಯನ ನಿಜರೂಪವಾಗಿರುವುದೆಂಬ ಅಂಶವನ್ನು ನಾವು ಈಗಾಗಲೇ ಪ್ರಸ್ತಾಪಿಸಿರುವೆವು ಹದಿನೆಂಟು ಶತಮಾನಗಳಿಗೂ ಅಥವಾ ಇದಕ್ಕೂ ಮಿಗಿಲಾಗಿ ಈ ಶ್ರೇಷ್ಠ ಎಲಿಯನು ಲೋಕದಲ್ಲಿ ನೀತಿಯ ವಿಷಯವಾಗಿ ಸಾರು ಹೇಳುತ್ತಾ ಜನರನ್ನು ಮಾನಸಾಂತರ ಹೊಂದುವುದು ಮುಂತಾದವುಗಳಿಗೆ ಕರೆ ನೀಡುತ್ತಾ ಇದ್ದು ಕ್ರಿಸ್ತನು ಅಂದರೆ ಪ್ರಭಾವ ಹೊಂದಿದ ಸಭೆಯು ದೇವರ ರಾಜ್ಯವಾಗಿ ಲೋಕಕ್ಕೆ ನ್ಯಾಯ ವಿಚಾರಣೆ ಮಾಡಿ ಆಶೀರ್ವದಿಸಲು ಬರುವುದೆಂಬುದನ್ನು ಪ್ರಕಟಿಸಿ ಪ್ರಕಟಿಸುತ್ತಿರುವನು ಎಲಿಯನು ಇಸ್ರಾಯೇಲರಲ್ಲಿ ಕೆಲವು ಮಂದಿ ದೇವರಿಗೆ ನಿಷ್ಠೆಯುಳ್ಳವರನ್ನು ಕಂಡುಕೊಂಡ ಹಾಗೆಯೇ ಎರಡನೆಯ ಎಲೆಯನ್ನು ಶರೀರ ಸಂಬಂಧದಲ್ಲಿ ಬಂದ ಏಸುವನ್ನು ಸಂಧಿಸಲು ಕೇವಲ ಕೆಲವೇ ಮಂದಿ ಸಿದ್ಧರಿದ್ದುದನ್ನು ಕಂಡುಕೊಂಡಿದ್ದನು ಮತ್ತು ಇದೇ ರೀತಿಯಲ್ಲಿ ಉತ್ತಮವಾದ ನಿಜರೂಪದಲ್ಲಿರುವ ಎಲೆಯನು ಶರೀರ ಸಂಬಂಧದಲ್ಲಿನ ಕ್ರೈಸ್ತ ಸಭೆ ಕೇವಲ ಕೆಲವೇ ಮಂದಿಯು ಅಂದರೆ ಚಿಕ್ಕ ಹಿಂಡು ತನ್ನ ಮಾತಿಗೆ ಲಕ್ಷ್ಯ ಕೊಟ್ಟು ಸೂಕ್ತವಾದ ರೀತಿಯಲ್ಲಿ ಆ ರಾಜ್ಯಕ್ಕೆ ಸಿದ್ಧವಾಗಿರುವುದನ್ನು ಕಂಡುಕೊಂಡಿರುವನು ಹೀಗಿದ್ದರೂ ಇದು ಹೀಗೆಯೇ ಕಲ್ಪಿಸಲಾದ ಕಾರ್ಯವಾಗಿದ್ದು ಪ್ರವಾದಿಯಾದ ಮಲಾಖಿಯು ಮುಂತಿಳಿಸಿದಂತೆ ಇದು ದೊಡ್ಡ ರೀತಿಯಲ್ಲಿ ಫಲಕಾರಿಯಾಗದೆ ಹೋಗಿರುವುದರ ಅರ್ಥವೇನೆಂದರೆ ದೇವರ ರಾಜ್ಯವನ್ನು ಶಾಂತ ರೀತಿಯಲ್ಲಿ ಪ್ರಾರಂಭಿಸದೆ ಬಲವಂತವಾಗಿ ಪ್ರಾರಂಭಿಸಲಾಗುವುದೆಂಬುವುದು ಅದಕ್ಕೆ ಅಲ್ಲದೆ ಮಹಿಮಾ ಸ್ವರೂಪನಾದ ಆ ಅರಸನನ್ನು ಭೂಲೋಕದ ಅಧಿಪತಿಯನ್ನಾಗಿ ಸ್ಥಾಪನೆ ಮಾಡಲು ಮಣ್ಣಿನ ಮಡಿಕೆಯನ್ನು ಚೂರು ಚೂರಾಗಿ ಒಡೆಯುವಂತೆ ಜನಾಂಗಗಳನ್ನು ಕಬ್ಬಿಣದ ಗದೆಯಿಂದ ಒಡೆದು ಹಾಕುವುದು ಅಗತ್ಯವಾಗಿರುವುದು ಅಂದರೆ ಅನ್ಯ ಜನರು ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ಹಾಗೂ ದೇವರ ವಿಷಯವಾದ ಜ್ಞಾನವು ಲೋಕವನ್ನೆಲ್ಲ ತುಂಬಿ ತುಂಬಿಕೊಳ್ಳುವುದಕ್ಕಾಗಿ ಆತನ ರಾಜ್ಯವು ಬಂದು ಆತನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರುವುದಕ್ಕಾಗಿ ಹೀಗಾಗುವುದು ಅಗತ್ಯವಾಗಿರುವುದು ಇನ್ನೊಂದು ಅಂಶವು ಇಲ್ಲಿರುವುದು ಮೊದಲ ಎಜಬೆಲಳು ಮೊದಲನೆಯ ಎಲಿಯನನ್ನು ಹಿಂಸಿಸಿದ್ದಳು ಆದುದರಿಂದ ಆತನು ಅರಣ್ಯಕ್ಕೆ ಓಡಿಬೋದುನು ಮತ್ತು ಆತನು ಮತ್ತೆ ಬಂದು ಒಂದು ಮಹತ್ ಕಾರ್ಯವನ್ನು ಮಾಡಿ ಕೆಲವರ ಹೃದಯಗಳನ್ನು ಕರ್ತನ ಕಡೆಗೆ ತಿರುಗುವಂತೆ ಮಾಡಿದಾಗ್ಯೂ ಎರಡನೆಯ ಸಾರಿಯೂ ಆತನ ಜೀವವನ್ನು ತೆಗೆಯಬೇಕೆಂದಿದ್ದ ಇಜಬೇರಲ್ನಿಂದ ತಪ್ಪಿಸಿಕೊಳ್ಳಲು ಆತನು ಅರಣ್ಯಕ್ಕೆ ಓಡಿ ಹೋಗಬೇಕಾಯಿತು ಎರಡನೆಯ ಎಳಿಯನಾದ ಸ್ನಾನಿಕನಾದ ಯೋಹಾನನಿಗಾದ ಅನುಭವವು ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿದ್ದು ಇಜಬೇರಲಂತಿದ್ದ ಯರೋದ್ಯಳು ಈ ಪ್ರವಾದಿಯನ್ನು ಸಂಹಾರ ಮಾಡಲು ಕಟ್ಟಕಡೆಯಲ್ಲಿ ಸಫಲನಾದಳು ಮೂರನೆಯ ಎಲಿಯನ ಅಂದರೆ ಶರೀರ ಸಂಬಂಧದ ಸಭೆಯ ವಿಷಯದಲ್ಲಿಯೂ ಇಜಬೇರ್ ಎಂಬ ಹೆಂಗಸಿನ ಹೆಸರನ್ನು ಸೂಚಿಸಲಾಗಿರುವುದು ವಿನಾಶಕರವಾದ ಆಕೆಯ ಕಾರ್ಯ ಸಭೆಯು ಅರಣ್ಯಕ್ಕೆ ಓಡಿ ಹೋಗುವುದು ಮತ ಸುಧಾರಣೆಯ ಕಾಲದಿಂದ ಈಚೆಗೆ ಆಕೆಯು ಅರಣ್ಯದಿಂದ ಹಿಂತಿರುಗಿ ಬಂದಿರುವುದು ಇವೆಲ್ಲವೂ ತಿಳಿದ ಸಂಗತಿಗಳಾಗಿರುವುದು ಈಗ ಸತ್ಯಸಭೆಯ ಮೇಲೆ ಹೆಸರಿನ ಸಂಸ್ಥೆಗಳ ಮೇಲೆ ಅಲ್ಲ ಎರಡನೆಯ ಆಕ್ರಮಣವು ನಡೆಯುವುದನ್ನು ನಾವು ಎದುರು ನೋಡಬೇಕಾಗಿರುವುದು ಮತ್ತು ಇದರ ಅರ್ಥವೇನಿರಬಹುದೇನೆಂದರೆ ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿದ್ದಂತೆ ಬಾಬೆಲ್ ಎಂಬ ಸ್ತ್ರೀಗೆ ಮತ್ತು ಆಕೆಯ ಪ್ರಿಯಕರನಿಗೆ ಅಂದರೆ ಈ ಲೋಕಕ್ಕೆ ಶರೀರದಲ್ಲಿರುವ ಕ್ರಿಸ್ತನ ದೇಹವಾದ ನಂಬಿಗಸ್ಥರ ಮೇಲೆ ಎರಡನೆಯ ಮತ್ತು ಸಂಪೂರ್ಣವಾದ ಜಯ ಲಭಿಸುವಂತೆ ಕಾಣುವುದು ಈ ಸಂಗತಿಯು ಹೀಗೆ ಪರಿಣಮಿಸಿದರೆ ನಾವು ಆಶ್ಚರ್ಯಪಡಬೇಕಾದುದ್ದಿಲ್ಲ ಆದರೆ ಇದು ಮತ್ತು ಇತರ ಎಲ್ಲ ಸಂಗತಿಗಳು ಕರ್ತನನ್ನು ಪ್ರೀತಿಸುವವರಿಗೆ ಹಿತಕರವಾಗಿ ಪರಿಣಮಿಸಬೇಕಿರುವುದು ತೆರೆಯ ಅಂಚಿನಲ್ಲಿರುವ ಆಚೆಯಲ್ಲಿರುವ ಪರಲೋಕದ ಬಿರುದನ್ನು ಜಯಿಸಬೇಕಾದಲ್ಲಿ ನಾವೆಲ್ಲರೂ ಸಾಯಲೇಬೇಕು ತೆರೆಯ ಈಚೆ ಕಡೆಯಲ್ಲಿರುವ ಎಲಿಯನೆಂಬ ವರ್ಗವು ಪೂರ್ಣ ಪ್ರಭಾವಗೊಳ್ಳಬೇಕು ಆದರೆ ಸೋಲಿನಂತೆ ಕಾಣುವ ಇದು ಕೇವಲ ಆ ರಾಜ್ಯದ ಪ್ರಭಾವ ಅಧಿಕಾರ ಮತ್ತು ವಾಗ್ದಾನ ಮಾಡಲ್ಪಟ್ಟ ಆಶೀರ್ವಾದಗಳು ಉಂಟಾಗಲು ತ್ವರೆಪಡಿಸುತ್ತದೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು